ಮನೆ ವಿಧಾನಸಭೆಯ ವಿಧಾನಕಾಶ್ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂತಹ ನಿಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆ ಆಗಿರುವಂತ ನಿಮಗೆ ನಮ್ಮ ಎರಡೂ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಜನರ ಪರವಾಗಿ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿರುವಂತದ್ದು ನನ್ನ ಕರ್ತವ್ಯವೂ ಕೂಡ ಹೌದು ಬಹುಶಃ ಇಲ್ಲಿ ಮಾತಾಡದಂತಹ ತುಂಬಾ ಜನ ಹಿರಿಯರು ವೈಕುಂಠ ಬಾಳಿಗ ನೆನಪು ಮಾಡಿಕೊಂಡ್ರು ವೈಕುಂಠಗ ಬಾಳಿಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ ಪ್ರತಿನಿಧಿಸಿದಂಥವರು ನಮ್ಮ ಜಿಲ್ಲೆನಲ್ಲಿ ಎರಡನೇ ಅವಕಾಶ ಸಿಕ್ಕಿರುವಂಥದ್ದು ನಿಮಗೆ ಯೋಗೀಶ್ ಭಟ್ರು ಕೆಲವು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿಯೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ ವೈಕುಂಠ ಬಾಳಿಗಾರ ನಂತರ ಸಭಾಧ್ಯಕ್ಷರಾಗಿ ಪೀಠವನ್ನ ಅಲಂಕರಿಸಿರುವಂತ ನೀವು ಅವರು ಹಾಕಿರುವಂತಹ ಸಾಕಷ್ಟು ಒಳ್ಳೆಯ ಸಂಗತಿಗಳನ್ನು ತುಂಬ ಜನ ಹಿರಿಯರು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ ನಾವ್ಯಾರು ಕೂಡ ಅದನ್ನು ಗಮನಿಸಿದಂಥವರಲ್ಲ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ ನಾವಾಗ ಆ ರೀತಿಯಾದಂತಹ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂಥ ಈ ಸಂದರ್ಭದಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಉಳಿದಂಥ ಎಲ್ಲ ಚಟುವಟಿಕೆಗಳನ್ನ ಅತ್ಯಂತ ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ ಎನ್ನುವಂತ ವಿಶ್ವಾಸ ನನಗಿದ್ದೇ ಇದೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾದ್ರೆ ನಿಮ್ಮನ್ನು ಉಲ್ಲೇಖ ಮಾಡಿದರು ನೀವು ಸೇವಾದಳದಿಂದ ಚಟುವಟಿಕೆಯನ್ನು ಆರಂಭ ಮಾಡಿದ್ರಿ ಅನ್ನುವಂಥ ಸಂಗತಿಯನ್ನು ಉಲ್ಲೇಖ ಮಾಡಿದ್ರು ನಾವೆಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕರಾಗಿ ಬಂದಂಥವ್ರು ಬಹುಶಃ ಆ ಕಾಲಘಟ್ಟದಲ್ಲಿ ಉಪಚುನಾವಣೆಯಲ್ಲಿ ನೀವು ಎರಡ್ ಸಾವಿರದ ಐದರಲ್ಲಿ ಗೆದ್ದು ಬಂದ್ರಿ ಅಂತ ನನಗೆ ನೆನಪು ಸೇವಾದಳದಿಂದ ಸಾರ್ವಜನಿಕ ಜೀವನಕ್ಕೆ ವಿದ್ಯಾರ್ಥಿ ನಾಯಕರಾಗಿ ಬಂದಂತ ನಿಮಗೆ ಸಮಸ್ಯೆಗಳ ಅರಿವು ಖಂಡಿತ ಇದ್ದೇ ಇದೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ದಸೆಯಿಂದನೇ ಚಟುವಟಿಕೆಯಲ್ಲಿ ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥವ್ರು ಹಾಗಾಗಿ ಅವತ್ತು ಸಾರ್ವಜನಿಕ ಚಟುವಟಿಕೆನಲ್ಲಿ ಯಾರು ಇರ್ತಾರೆ ಇವತ್ತಿಗೂ ಕೂಡ ಅಂಥವರಿಗೆ ಸ್ಥಳೀಯ ಸಮಸ್ಯೆಗಳು ಅದರ ಆಳ ಅದರ ನೋವು ಎಲ್ಲದಕ್ಕೂ ಕೂಡ ಖಂಡಿತ ಗೊತ್ತಿರ್ತದೆ ಬಹುಶಃ ವಿದ್ಯಾರ್ಥಿ ದಸೆಯಿಂದ ಕೆಲಸ ಮಾಡ್ತಾ ಇರುವಂತ ನಿಮಗೆ ಗ್ರಾಮೀಣ ಪ್ರದೇಶದ ಜನರ ಮತ್ತು ಉಳಿದಂಥ ಎಲ್ಲ ಸಮಸ್ಯೆಗಳ ಅರಿವು ಖಂಡಿತ ಇದ್ದೇ ಇದೆ ಆ ಸಮಸ್ಯೆಗಳ ಪರಿಹಾರಕ್ಕೆ ಆ ಪೀಠದಿಂದ ಒಳ್ಳೆಯ ಮಾರ್ಗದರ್ಶನವನ್ನ ನಮ್ಮೆಲ್ಲರಿಗೂ ಕೂಡ ನೀವು ಮಾಡ್ತೀರಿ ಎನ್ನುವಂತ ವಿಶ್ವಾಸ ಮತ್ತು ಆ ನಿರೀಕ್ಷೆಯನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ ಎರಡನೇದು ಹೊಸ ಶಾಸಕರುಗಳಿಗೆ ಅವಕಾಶಗಳನ್ನು ಹೆಚ್ಚು ಹೆಚ್ಚು ಕೊಡಬೇಕು ಯಾರು ಮಾತಾಡ್ತಾರೆ ಎನ್ಲಿಕ್ಕಿಂತ ಹೆಚ್ಚಾಗಿ ಯಾವ ಸಮಸ್ಯೆಯನ್ನು ಯಾರು ಮಾತಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ ತುಂಬಾ ಸರಿ ಯಾರ ಹಿರಿಯ ಶಾಸಕರಿದ್ದಾರೆ ಮಾತಾಡಬೇಕು ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೋದಾಗ ಒಳ್ಳೊಳ್ಳೆ ವಿಷಯಗಳನ್ನು ಸಮಸ್ಯೆಗಳ ಅರಿವನ್ನು ತುಂಬಾ ಜನ ಮೊದಲ ಬಾರಿ ಗೆದ್ದಂತ ಶಾಸಕರು ಕೂಡ ಮಾತಾಡ್ತಾರೆ ಅಂತವರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಹೋದರೆ ಸದನದಲ್ಲಿ ಹೊಸ ವಿಷಯಗಳ ಕುರಿತಂತೆ ಹೊಸ ಸಮಸ್ಯೆಗಳ ಪರಿಹಾರದ ಕುರಿತಂತೆ ಚರ್ಚೆಯನ್ನ ಮಾಡಲಿಕ್ಕೂ ಕೂಡ ಒಳ್ಳೆ ಅವಕಾಶಗಳಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ ನಮ್ಮ ನಾಯಕರಾದಂತಹ ಬೊಮ್ಮಾಯಿ ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದರು ನಿಮ್ಮ ತಲೆಯ ಮೇಲೆ ತಕ್ಕಡಿ ಇದೆ ಆ ತಕ್ಕಡಿಯನ್ನ ಸರಿಸಮಾನವಾಗಿ ನೋಡಿಕೊಂಡು ವಿರೋಧ ಪಕ್ಷಕ್ಕೆ ಹೆಚ್ಚು ಅವಕಾಶವನ್ನ ಕೊಡಬೇಕು ಅನ್ನೋದನ್ನ ಸೂಚ್ಯವಾಗಿ ಹೇಳಿದರು ನೀವು ಉಪನಾಯಕರಾಗಿದ್ದಾಗ ಹೇಗೆಲ್ಲ ಮಾತಾಡಿದಿರಿ ಅಂತ ನಮಗೆ ಚೆನ್ನಾಗಿ ನೆನಪಿದೆ ನಾನಂತೂ ತುಂಬಾ ಚೆನ್ನಾಗಿ ನೆನಪಿಟ್ಕೊಂಡಿದ್ದೇನೆ ಅದನ್ನೆಲ್ಲದನ್ನು ಕೂಡ ಎಲ್ಲ ವಿಷಯಗಳನ್ನು ಕೂಡ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನೀವು ಉಪನಾಯಕರಾಗಿ ಹೇಗೆ ಎದ್ದು ಎದ್ದೆದ್ದು ಮಾತಾಡ್ತಾ ಇದ್ರಿ ಅಂತ ಎದ್ದು ಮಾಡ್ತಾ ಮಾತಾಡ್ತಿದ್ರಿ ಅಂತಂದ್ರೆ ಸಾರ್ವಜನಿಕ ಕಳಕಳಿಯೊಂದು ಕಳಕಳಿಯನ್ನು ಇಟ್ಟುಕೊಂಡು ಮಾತಾಡ್ತಿದ್ರಿ ಅಂತ ಬಹುಶಃ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿರುವಂತಹ ಸಂದರ್ಭದಲ್ಲಿ ಅಷ್ಟೇ ರೀತಿಯಾದಂತಹ ಸಾಮಾಜಿಕ ಕಳಕಳಿ ನಮ್ಗೆಲ್ಲರಿಗೂ ಕೂಡ ಇದ್ದೇ ಇದೆ ನೀವು ಆ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ನೀವು ನಂಬಿರುವಂತಹ ಸಿದ್ಧಾಂತವನ್ನ ನಾವು ಬಹಳ ಕಟುವಾಗಿ ಟೀಕೆಗಳನ್ನ ಮಾಡದಂಥವ್ರು ಅಲ್ಲೂ ಮಾಡದಂಥವ್ರು ಇಲ್ಲೂ ಮಾಡದಂಥವ್ರು ಬಹುಶಃ ಈ ಸ್ಥಾನ ಮೇಲೆ ಸ್ಥಾನದಲ್ಲಿ ಕೂತ ನಂತರ ನೀವು ಯಾವುದೋ ಒಂದು ಸಿದ್ಧಾಂತಕ್ಕೆ ಜ್ಯೋತಿ ಬೀಳುವಂತ ಬೀಳ್ ಬಾಳ್ ಬೀಳಬಾರದು ಅಂತ ಎಲ್ಲರೂ ಕೂಡ ವ್ಯಕ್ತ ಮಾಡಿದ್ದಾರೆ ಹಾಗಾಗಿ ರಾಜ್ಯದ ಸಮಸ್ಯೆ ಏನಿದೆ ರಾಜ್ಯದ ಯಾವ್ಯಾವ ವಿಚಾರಗಳಲ್ಲಿ ಪ್ರಸ್ತಾಪ ಆಗತ್ತೆ ಅದಕ್ಕೆ ಯಾವ ರೀತಿಯಾದಂತ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ನೀವು ಮಾಡಿಕೊಟ್ಟು ಅದನ್ನ ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ನಮ್ಗೆಲ್ಲರಿಗೂ ಕೂಡ ಅವಕಾಶಗಳನ್ನ ಕೊಡಬೇಕು ಅನ್ನುವಂಥ ಮಾತು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಎರಡನೇದು ಇವತ್ತು ಕೇವಲ ಸದನ ನಡೆಸುವಂಥದ್ದು ಮಾತ್ರ ಅಧ್ಯಕ್ಷರ ಜವಾಬ್ದಾರಿ ಅಂತ ನಂಗೆ ಅನ್ಸೋದಿಲ್ಲ ನಮ್ಮೆಲ್ಲ ಶಾಸಕರ ರಕ್ಷಣೆ ಮಾಡುವಂಥದ್ದು ಕೂಡ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೊಳ್ತೇನೆ ಇವತ್ತು ಚರ್ಚೆ ಇಲ್ಲ ಚರ್ಚೆಗೆ ಬಿಟ್ರೆ ಎಲ್ಲ ಶಾಸಕರು ಮಾತಾಡ್ತಾರೆ ಶಾಸಕರ ಅಧಿಕಾರಗಳನ್ನ ಅಧಿಕಾರಿಗಳನ್ನ ಹೇಗೆ ಹೇಗೆ ಮೊಟಕಗೊಳಿಸ್ತಾ ಇದ್ದಾರೆ ಅವರನ್ನ ತೇಜೋವದೆ ಮಾಡುವಂತಹ ಪ್ರಕ್ರಿಯೆಗಳು ಬೇರೆ ಬೇರೆ ರೂಪದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲ ಶಾಸಕರ ರಕ್ಷಣೆಯನ್ನು ಮಾಡಬೇಕಾಗಿರುವಂತದ್ದು ಸಭಾಧ್ಯಕ್ಷರೇ ಹಾಗಾಗಿ ನಮಗೆಲ್ಲೋ ತೊಂದರೆ ಆಯಿತು ಅಂತಂದಾಗ ನಾವು ನಿಮ್ಮ ಮೊರೆ ಹೋಗ್ಬೇಕು ಬಿಟ್ರೆ ಬೇರೆ ನಮಗೆ ಎಲ್ಲೂ ಕೂಡ ಅವಕಾಶಗಳಿಲ್ಲ ಹಾಗಾಗಿ ಶಾಸಕರ ತೇಜವೋದೆ ಆಗದಂತೆ ಶಾಸಕರನ್ನ ರಕ್ಷಣೆ ಮಾಡಬೇಕಾಗಿರುವಂತದ್ದು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ ಜೊತೆಗಿದೆ ಅಂತ ನಾನು ಅನ್ಕೊಳ್ತೇನೆ ಮತ್ತು ನಿಮ್ಮಿಂದ ನಾನು ಕಲ್ತಿದ್ದೇನು ಏನು ಅಂತ ಕೇಳಿದ್ರೆ ಸಣ್ಣ ವಿಷಯವನ್ನ ಯಾವ ರೀತಿ ಪ್ರಚಾರ ತಗೊಳ್ಬೇಕು ಅನ್ನುವಂಥದ್ದು ಅದು ಬಹಳ ಚೆನ್ನಾಗಿ ನಿಮ್ಮಿಂದ ನಾವೆಲ್ಲರೂ ಕೂಡ ಕಲ್ತ್ವಿ ನೀವು ಶಾಸಕರಾಗಿದ್ದಾಗ ಸಣ್ಣ ಸಣ್ಣ ವಿಷಯಗಳನ್ನ ಯಾವ ರೀತಿ ಪ್ರಚಾರ ತೆಗೆದುಕೊಳ್ತಾ ಇದ್ರಿ ಅದು ಹೆಡ್ಲೈನ್ ಯಾವ ರೀತಿ ಆಗ್ತಾ ಇತ್ತು ಬಹುಶಃ ಕಲೆ ನಿಮ್ಮ ಹತ್ರ ಬಹಳ ಚೆನ್ನಾಗಿ ಪೂರ್ತಿ ಕಲಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ನಾವು ಕಲ್ತ್ವಿ ನಿಮ್ಮಿಂದ ಆ ಆದಂತ ಒಳ್ಳೆ ಕಲೆ ನಿಮ್ಮ ಹತ್ರ ಇದೆ ಅದನ್ನ ಖಂಡಿತ ಈ ಸದನದಲ್ಲೂ ಕೂಡ ಅದು ಬಳಕೆ ಆಗಲಿ ಒಳ್ಳೆಯ ಸಂಗತಿಗಳು ಹೆಚ್ಚು ಚರ್ಚೆಗೆ ಬರಲಿ ಎನ್ನುವಂತ ಸಂಗತಿಗಳನ್ನ ಎಲ್ಲ ಅವ್ರು ಬಹಳ ಎಕ್ಸ್ಪರ್ಟ್ ಅದರಲ್ಲಿ ಅದು ಅವ್ರಿಗೆ ಕೇಳಿ ಖಾಸಗಿಯಾಗಿ ನೀವು ಹಂಗೆ ಎಷ್ಟು ಎಕ್ಸ್ಪರ್ಟ್ ಇದಾರೆ ಅದರಲ್ಲಿ ಇನ್ನೋದನ್ನ ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗ್ಲಿ ವಿರೋಧ ಪಕ್ಷವಾಗಿ ಈ ವರ್ಷ ನಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದ್ದೇ ಇದೆ ಸರ್ಕಾರವನ್ನ ಎಚ್ಚರಿಸುವಂತ ಕಾರ್ಯವನ್ನು ಖಂಡಿತ ಹಂತ ಹಂತವಾಗಿ ನಾವು ಮಾಡೇ ಮಾಡ್ತೇವೆ ಆ ಸಂದರ್ಭದಲ್ಲಿ